ಲೋಕಸಭಾ ಚುನಾವಣೆಗೆ ದಿನ ಹತ್ರ ಆಗ್ತಾ ಇದೆ ಅವಧಿಗೆ ಮುಂಚಿತವಾಗಿ ಡಿಸೆಂಬರ್ ಅಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಥವಾ ಏಪ್ರಿಲ್ ಮೇ ತಿಂಗಳಲ್ಲಂತೂ ಚುನಾವಣೆ ಆಗಲೇಬೇಕು 8 ತಿಂಗಳು ಬಾಕಿ ಇದೆ ರಾಜಕೀಯ ಪಕ್ಷಗಳು ತಯಾರಿ ನಡೆಸಿಕೊಳ್ತಾ ಇದ್ದಾವೆ ಒಂದು ವಿಚಾರ ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತಾಡೋದಾದ್ರೆ ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರೊಫೆಸರ್ ವೆಂಕಟಗಿರಿ ಗೌಡ ಅಂತಲೇ ಬಿಜೆಪಿ ಇಂದ ಸ್ಪರ್ಧೆ ಮಾಡಿದ್ರು ಅವರು ಸಂಸದರಾಗಿದ್ರು ಅನಂತ ಕುಮಾರ್ ಅವರು ನಿರಂತರವಾಗಿ ಸಂಸದರಾಗಿದ್ರು ರಾಷ್ಟ್ರಮಟ್ಟದ ನಾಯಕರಾಗಿ ಹೊರಹೊಮ್ಮಿದ್ರು ಕೇಂದ್ರ ವಿಮಾನಯಾನ ಕೇಂದ್ರ ಸಚಿವರಾಗಿ ಸಹ ಕೆಲಸ ಮಾಡಿದಂತವರು ಅಕಾಲಿಕ ಮರಣದಿಂದಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರಾಗ್ತಾರೆ ಅಂತಂದ್ರೆ ಎಲ್ಲರೂ ಅನ್ಕೊಂಡಿದ್ರು ತೇಜಸ್ವಿನಿ ಅನಂತ ಕುಮಾರ್ ಅವರು ಆಗ್ತಾರೆ ಅಂತ ಹೇಳಿ ಆದ್ರೆ ಅಚ್ಚರಿ ಅಭ್ಯರ್ಥಿ ಯಾರು ಊಹಿಸಿಕೊಳ್ಳಕ ಆಗದೇ ಇರುವಂತ ಒಬ್ಬ ಅಭ್ಯರ್ಥಿಯನ್ನ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷ ಕಣಕ್ಕಿಳಿಸುತ್ತೆ ಅವರು ಯಾರು ಅಲ್ಲ ಅರೇಸ್ ಇಂಡಿಯಾ ಅಂತ ಹೇಳಿ ಒಂದು ಸಂಘಟನೆಯ ಮೂಲಕ ಒಬ್ಬ ವಕೀಲರಾಗಿರುವಂತ ತೇಜಸ್ವಿ ಸೂರ್ಯರವರನ್ನು ಆಯ್ಕೆ ಮಾಡ್ತಾರೆ ತೇಜಸ್ವಿ ಸೂರ್ಯರವರು ಸಂಸದರು ಆಗಿದ್ದಾರೆ ಈ ವಿಚಾರ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಕರ್ನಾಟಕದಲ್ಲಿ 2019 ರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು ಎರಡು ಪಕ್ಷಗಳು ಸಮ್ಮಿಶ್ರ ಸರ್ಕಾರ ಇದ್ದರು ಸಹ ಕರ್ನಾಟಕದಲ್ಲಿ ಕೇವಲ ಒಂದೊಂದು ಸ್ಥಾನಗಳನ್ನು ಗಳಿಸುವಷ್ಟಕ್ಕಷ್ಟೇ ಶಕ್ತವಾಯಿತು ಒಳ ಜಗಳಗಳಿಂದಾಗಿ ಭಾರತೀಯ ಜನತಾ ಪಕ್ಷ 25 ಸ್ಥಾನಗಳ ಲಾಭವನ್ನು ಪಡೆಯಿತು 2024 ಈ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಸ್ಥಿತಿ ಬದಲಾವಣೆ ಆಗಿದೆ ಕಾಂಗ್ರೆಸ್ ಪಕ್ಷ 136 ಸ್ಥಾನಗಳನ್ನು ಗಳಿಸಿದೆ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ ಗೆಲ್ಲುವಂತ ಪೂರಕವಾದಂತ ವಾತಾವರಣ ಇದೆ ಈ ವಾತಾವರಣವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷ ಯುವಕರಿಗೆ ಅವಕಾಶ ಕೊಡಬೇಕಾಗುತ್ತೆ ಯಾಕೆ ತೇಜಸ್ವಿ ಸೂರ್ಯ ಅವರ ಬಗ್ಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾನು ಉಲ್ಲೇಖ ಮಾಡಿದೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಮುಂದಿನ ದೂರದೃಷ್ಟಿಯನ್ನು ಇಟ್ಟುಕೊಂಡು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಯುವಕರಿಗೆ ಕೊಟ್ಟರೆ ಅವರು ಅಲ್ಲಿ ಪಕ್ಷವನ್ನ ಸಂಘಟನೆ ಮಾಡುತ್ತಾರೆ ಅನ್ನೋ ದೃಷ್ಟಿಯಿಂದ ಅಲ್ಲಿ ತೇಜಸ್ವಿ ಸೂರ್ಯಗೆ ಕೊಟ್ಟರು ಕಾಂಗ್ರೆಸ್ ಪಕ್ಷವು ಸಹ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ವಕ್ತಾರರಾಗಿರುವಂತ ನಿಕೇತ್ ರಾಜ್ ಮೌರ್ಯರವರು ಉತ್ತಮ ವಾಗ್ಮಿ ತಿಳಿದುಕೊಂಡಿದ್ದಾರೆ ಅಂಕಿಅಂಶಗಳ ಬಗ್ಗೆ ಗೊತ್ತಿದೆ ಯಾವುದೇ ಡಿಬೇಟ್ ಇರಲಿ ಏನು ಎದುರಲ್ಲಿ ಕೂತಿರುವಂತವರಿಗೆ ಅವರನ್ನು ಕಕ್ಕಾಬಿಕ್ಕಿ ಮಾಡ್ತಾ ಇದ್ದಾರೆ ಯಾವುದು ಸುಳ್ಳನ್ನು ಸೃಷ್ಟಿ ಮಾಡಿ ಅಲ್ಲಿ ಹೇಳುವಂತ ವ್ಯಕ್ತಿತ್ವ ಇಲ್ಲ ನೇರವಾಗಿ ಮಾತಾಡ್ತಾರೆ ಇಂತಹ ನಿಕೇತ್ ರಾಜ್ ಮೌರ್ಯರವರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡಬೇಕು ಅಂತೇಳಿ ಆ ಕ್ಷೇತ್ರದ ಮತದಾರರ ಮನದಾಳದ ಮಾತಾಗಿದೆ ಈಗಾಗಲೇ ಹಲವು ಚಾನೆಲ್ಗಳಲ್ಲಿ ಅವರ ಬಗ್ಗೆ ವಿಚಾರ ಪ್ರಸ್ತಾಪ ಆಗಿದೆ ಅಭಿಪ್ರಾಯ ಸಂಗ್ರಹಣ ಮಾಡಿದ್ದಾರೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ 100ಕ್ಕೆ 100 ಭಾಗ ಗೆಲ್ಲುವಂತ ಸಾಧ್ಯತೆಗಳಿದೆ ಮುದ್ದಹನುಮೇಗೌಡರು ಭಾರತೀಯ ಜನತಾ ಪಕ್ಷದಿಂದ ಅಭ್ಯರ್ಥಿ ಆಗ್ತಾರೆ ಪಿಸಿ ಗೌರಿಶಂಕರ್ ಅವರು ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿ ಆಗ್ತಾರೆ ಕಾಂಗ್ರೆಸ್ ಪಕ್ಷದಿಂದ ನಿಕೇತ್ ರಾಜ್ ಮೌರ್ಯರವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಲಾಗ್ತಾ ಇದೆ ಮುಖ್ಯವಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗದವರಿಗೆ ಏನು ಅವಕಾಶ ಕೊಟ್ಟಿಲ್ಲ ಈ ಅಹಿಂದ ವರ್ಗ ಏನು 85% ಇರುವಂತ ಅಹಿಂದ ವರ್ಗ ಅಹಿಂದ ವರ್ಗದ ಧ್ವನಿ ಅಂದ್ರೆ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಅಹಿಂದ ವರ್ಗಗಳನ್ನು ಒಗ್ಗೂಡಿಸೋದಕ್ಕೆ ಹೋಗಿ ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆಗೊಂಡಂತಹ ಸಿದ್ದರಾಮಯ್ಯನವರು ಇವತ್ತಿಗೂ ಸಹ ಅಹಿಂದ ವರ್ಗಗಳ ಧ್ವನಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರ ನಂತರ ಯಾರು ಅಹಿಂದ ವರ್ಗದ ಧ್ವನಿಯಾಗಿ ಸ್ಥಾನ ತುಂಬುವವರು ಯಾರು ಅಂತಂದ್ರೆ ನಮ್ಮ ಮುಂದೆ ಥಟ್ ಅಂತ ಕೇಳಿ ಬರೋದು ನಿಕೇತ್ ರಾಜ್ ಮೌರ್ಯ ಯಾರು ಏನಾದ್ರೂ ಸಹ ಅಹಿಂದ ವರ್ಗವನ್ನು ಪ್ರತಿನಿಧಿಸುವಂತಹ ನಿಕೇತ್ ರಾಜ್ ಮೌರ್ಯರವರು ಸುಮಾರು 85% ಇರುವಂತಹ ಜನಸಂಖ್ಯೆಯನ್ನ ಪ್ರತಿನಿಧಿಸುವಂತವರು ನಿಕೇತ್ ರಾಜ್ ಮೌರ್ಯರವರು ಅದೇ ರೀತಿ 55% ಇರುವಂತಹ ಹಿಂದುಳಿದ ವರ್ಗವನ್ನು ಪ್ರತಿನಿಧಿಸುವಂತವರು ನಿಕೇತ್ ರಾಜ್ ಮೌರ್ಯರವರು ಈ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರ ನಂತರ ಯಾರು ಅನ್ನೋ ಪ್ರಶ್ನೆಗೆ ಈ ವರ್ಗಗಳನ್ನು ಪ್ರತಿನಿಧಿಸುವಂತವರು ನಿಕೇತ್ ರಾಜ್ ಮೌರ್ಯರವರು ಆಗ್ತಾರೆ ಸಿದ್ದರಾಮಯ್ಯನಲ್ಲಿರುವಂತಹ ಚಾಣಕ್ಷತನ ಅಂಕಿಅಂಶಗಳು ಮಂಡನೆಗಳು ಎಲ್ಲವೂ ಸಹ ನಿಕೇತ್ ರಾಜ್ ಮೌರ್ಯರಲ್ಲಿ ಇರುವುದರಿಂದ ನಿಕೇತ್ ರಾಜ್ ಮೌರ್ಯರವರನ್ನ ಈ ಬಾರಿ
ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸಿಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ. ಯಾರೆ ಭಾರತೀಯ ಜನತಾ ಪಕ್ಷದವರು 25 ಜನ ಸಂಸದರು ಗೆದ್ದು ಹೋಗಿದ್ರೂ ಸಹ ಕರ್ನಾಟಕದ ಪರವಾಗಿ ದನಿ ಎತ್ತದೆ ದನಿಯನ್ನು ಕಳ್ಕೊಂಡಿದ್ದಾರೆ. ಯಾವುದೇ ವಿಚಾರದಲ್ಲಿ ಕರ್ನಾಟಕದಲ್ಲಿ ಅನ್ಯಾಯ ಆದರೂ ಸಹ ದನಿ ಎತ್ತತಾ ಇಲ್ಲ. ಇಂತಹ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ನಿಕೇತ್ ರಾಜ್ ಮೌರ್ಯ ಅಂತ ಅವರಿಗೆ ಟಿಕೆಟ್ ಕೊಟ್ಟರೆ ಅವರು ಪ್ರಶ್ನೆ ಮಾಡ್ತಾರೆ, ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭವಿಷ್ಯವನ್ನ ರೂಪಿಸುತ್ತಾರೆ, ಯುವಕರನ್ನ ಸಂಘಟಿಸುತ್ತಾರೆ, ಪಕ್ಷವನ್ನ ಬಲಿಷ್ಠಗೊಳಿಸುತ್ತಾರೆ. ಈ ಕಾರಣಕ್ಕೋಸ್ಕರವಾಗಿ ತುಮಕೂರು ಲೋಕಸಭಾ ಕ್ಷೇತ್ರದ ಏನು ಮತದಾರರು ಹೇಳ್ತಾ ಇದ್ದಾರೆ, ಶತಾಯ ಗತಾಯ ನಾವು ನಿಕೇತ್ ರಾಜ್ ಮೌರ್ಯರನ್ನ ಗೆಲ್ಲಿಸ್ಕೊಳ್ತೇವೆ, ಅವರನ್ನ ಸಂಸದರನ್ನಾಗಿ ಮಾಡ್ತೇವೆ, ನಾವು ದೆಹಲಿಗೆ ಅವರನ್ನ ಕಳಿಸ್ಕೊಡ್ತೇವೆ, ನಿಕೇತ್ ರಾಜ್ ಮೌರ್ಯರವರಿಗೆ ಟಿಕೆಟ್ ಕೊಡಿ ಅಂತೇಳಿ ಮತದಾರರು ಒಕ್ಕೊರಲಿನಿಂದ ಕಾಂಗ್ರೆಸ್ ಪಕ್ಷವನ್ನ ಒತ್ತಾಯ ಮಾಡ್ತಾ ಇದೆ. ಈ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷ ಯುವಕರಿಗೆ ಅವಕಾಶ ಕೊಡಬೇಕು. ತುಮಕೂರು ಮಾತ್ರವಲ್ಲ, ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿಗೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಲೂ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಕನಿಷ್ಠ ಅಂದ್ರೆ 20-25 ಸ್ಥಾನಗಳನ್ನ ಗಳಿಸೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳ್ತಾ ಇದ್ದಾರೆ, 20 ಹೆಚ್ಚು ಸ್ಥಾನಗಳನ್ನ ಗಳಿಸ್ತೀವಿ ಅಂತೇಳಿ ಆ ಗುರಿಯನ್ನ ಅವರು ಮುಟ್ಟುತ್ತಾರೆ. ನಿಕೇತ್ ರಾಜರವರಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಬೇಕು. ನಿಕೇತ್ ರಾಜರವರು ಈಗಾಗಲೇ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ, ತೊಡಗಿಸ್ಕೊಂಡಿದ್ದಾರೆ. ಈ ಬಾರಿ ಶತಾಯ ಗತಾಯ ಕಾಂಗ್ರೆಸ್ ಪಕ್ಷ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಗೆದ್ದುಕೊಳ್ಳುತ್ತೆ, ನಿಕೇತ್ ರಾಜ್ ಮೌರ್ಯ ಅವರು ಸಂಸದರಾಗ್ತಾರೆ ಎಂಬ ನಂಬಿಕೆ ಆ ಕ್ಷೇತ್ರದ ಮತದಾರರಲ್ಲಿ ಮೂಡ್ತಾ ಇದೆ. ಸ್ನೇಹಿತರೆ, ಪ್ರಜಾಪ್ರಭುತ್ವದಲ್ಲಿ ಯುವಕರು ರಾಜಕಾರಣಕ್ಕೆ ಬರಬೇಕು, ಪ್ರಜ್ಞಾವಂತರು ರಾಜಕಾರಣಕ್ಕೆ ಬರಬೇಕು. ಪ್ರಜಾಪ್ರಭುತ್ವಕ್ಕೆ ಒಂದು ಶಕ್ತಿ ತುಂಬಿದಂಗಾಗುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ಆಶಯವೂ ಅಷ್ಟೇ ಆಗಿದೆ, ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕು. ಇವತ್ತು ಶಾಸಕಾಂಗದಲ್ಲಿ ಯಾರೂ ಸಹ ಉತ್ತಮರೂ ಇಲ್ಲ, ಯಾರೂ ಕೈಯೂ ಸಹ ಶುದ್ಧವಾಗಿಲ್ಲ. ಹೊಸ ಯುವಕರು ಬಂದಾಗ, ಹೊಸ ಆಲೋಚನೆಗಳು ಬಂದಾಗ ಕೊನೆ ಪಕ್ಷ ಅವೆಲ್ಲವೂ ಸಹ ಕಣ್ಮರೆ ಆಗುತ್ತೆ ಎಂಬ ಆಶಯದೊಂದಿಗೆ ನಿಮ್ಮ ಅಕ್ಷರ ಮೀಡಿಯಾ ವಿಶ್ಲೇಷಣೆ ಮಾಡ್ತಾ ಇದೆ. ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.